ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ನಿಮಗೆ ಗೊತ್ತಿರಬಹುದು, ನೀವೇನಾದರೂ ರೈತರಾಗಿದ್ರೆ ನಿಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೃಷಿ ಸಲುವಾಗಿ ಅಂದ್ರೆ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೊಳವೆ ಬಾವಿಗಳನ್ನು ನೀವು ಈ ಒಂದು ಯೋಜನೆ ಮುಖಾಂತರ ಹಾಕಿಸಬಹುದು. ಮತ್ತೆ ತೆರೆದ ಬಾವಿಗಳನ್ನು ನೀವು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ಹಾಕಿಸಬಹುದು. ಅಂದ್ರೆ ಇದಕ್ಕೆ ಏನು ಕೊಳವೆ ಬಾವಿ ಅಥವಾ ತೆರೆದ ಬಾವಿ ಏನಿರುತ್ತಲ್ಲ, ಈ ಒಂದು ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳನ್ನು ಹಾಕಿಸಿಕೊಳ್ಳಕ್ಕೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಉಳ್ಳಂತ ಒಂದು ಲೋನ್ ಅನ್ನು ನೀಡಲಾಗುತ್ತೆ. ಹಾಗಾದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಅಂದ್ರೆ ಯಾವ ಕ್ಯಾಸ್ಟ್ನವರು ಈ ಆನ್ಲೈನ್ ನಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಅಲ್ಪಸಂಖ್ಯಾತರು ಏನಿರ್ತಾರಲ್ಲ, ಅವರು ಮಾತ್ರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬಹುದು. ಅಂದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಯಾರು, ಮುಸ್ಲಿಮ್ಸರು, ಕ್ರಿಶ್ಚಿಯನ್ನರು, ಸಿಖ್ಖರು, ಮತ್ತೆ ಪಾರ್ಸಿಯನ್ಗಳು, ಮತ್ತೆ ಜೈನರು, ಮತ್ತೆ ಬೌದ್ಧರು, ಇವರು ಏನಿರ್ತಾರಲ್ಲ ಇವರೆಲ್ಲ ಅಲ್ಪಸಂಖ್ಯಾತರು. ಅಂದ್ರೆ ಇವರು ಮಾತ್ರ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಅಲ್ಪಸಂಖ್ಯಾತರು ಆಗಿದ್ರೆ ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ನಿಮ್ಮ ಹೊಲ ಗದ್ದೆಗಳಲ್ಲಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳನ್ನು ಯಾವ ರೀತಿ ಹಾಕಿಸ್ಕೊಳ್ಳೋಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ನಿಮಗೆ ಈ ಒಂದು ಏನು ನೀವು ಅಲ್ಪಸಂಖ್ಯಾತರ ಆಗಿದ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ನಿಮಗೆ ಕೊನೆಯ ದಿನಾಂಕ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಡಿಸೆಂಬರ್ 10ನೇ ತಾರೀಕು ಏನಿದೆಯಲ್ಲ ಆ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಏನು ಅಪ್ಲಿಕೇಶನ್ ನೀವು ಏನು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಔಟ್ ನ ತಗೊಂಡು ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಆ ಒಂದು ಕಚೇರಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ಅದು ಸಬ್ಮಿಟ್ ಮಾಡೋಕೆ ಬಂದು ನಿಮಗೆ ಡಿಸೆಂಬರ್ 21ನೇ ತಾರೀಕು ಏನಿದೆ ಲಾಸ್ಟ್ ಡೇಟ್ ಆಗಿರುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ 10ನೇ ತಾರೀಕು, ಅಂದ್ರೆ ಡಿಸೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟು. ಮತ್ತೆ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡೋಕೆ ಡಿಸೆಂಬರ್ 21 ಏನಿದೆಯಲ್ಲ ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೀವೇನಾದರೂ ಅಲ್ಪಸಂಖ್ಯಾತರು ಆಗಿದ್ರೆ ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬಾರ್ ನಲ್ಲಿ kmdc.kr.nic.in ಅಂತ ಹಾಕಿ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ನಿಮಗೆ ಯಾವ್ಯಾವ ಯೋಜನೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೇನೆ. ಎರಡನೇ ಒಂದು ನೋಡ್ತಿರ್ಬೋದು ಎರಡನೇ ಕಾಲಮ್ ನಲ್ಲಿ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅಂದ್ರೆ ಅರ್ಜಿ ನಮೂನೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮಗೆ ನಿಮ್ಮ ಯಾವ ಸ್ಕೀಮ್ಗೆ ನೀವು ಅರ್ಜಿ ಸಲ್ಲಿಸ್ತಾ ಇದೀರ ಅಂತ ಇದು ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಇಲ್ಲಿ ಅದನ್ನೇನು ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಂತರ ಸಾಲದ ಉದ್ದೇಶ, ನೀವು ಯಾವ ತರ ಬೋರ್ವೆಲ್ ನ ಹಾಕ್ಸ್ತಾ ಇದೀರಾ, ಅಂದ್ರೆ ಕೊಳವೆ ಬಾವಿನ ಹಾಕ್ಸ್ತಾ ಇದೀರಾ ಅಥವಾ ಏನ್ ತೆರೆದ ಬಾವಿನ ಹಾಕ್ಸ್ತಾ ಇದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ಇಂಡಿವಿಜುವಲ್ ಬೋರ್ವೆಲ್ ಅಥವಾ ಓಪನ್ ವೆಲ್ ಅಂತ ಇದೆ, ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ನಂತರ ನಿಮ್ಮ ಜಿಲ್ಲೆ ಯಾವ್ದನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಲಿಸ್ಟ್ ಲಿಂದ. ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಈ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅರ್ಜಿದಾರನ ಒಂದು ವೈಯಕ್ತಿಕ ವಿವರಗಳನ್ನ ಕೇಳುತ್ತೆ, ಅಂದ್ರೆ ನಿಮ್ಮ ಹೆಸರು, ಅರ್ಜಿದಾರನ ಹೆಸರು, ಸಂಪೂರ್ಣವಾದಂತಹ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದು ಹಾಕಿದ ನಂತರ ಇಲ್ಲಿ ರೈಟ್ ಸೈಡ್ಗೆ ಕನ್ನಡದಲ್ಲಿ ಹೆಸರನ್ನ ಹಾಕಿ ಅಂತ ಕೇಳುತ್ತೆ. ನೀವು ಇದನ್ನ ಸಿಂಪಲ್ ಆಗಿ ಹೆಂಗಪ್ಪ ಹಾಕೋದು ಅಂತಂದ್ರೆ ಜಸ್ಟ್ ನೀವು ಒಂದು ನ್ಯೂ ಟ್ಯಾಬ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ಇಲ್ಲಿ ಮೊದಲ ಆಪ್ಷನ್ ಕನ್ನಡ ಟೈಪಿಂಗ್ ಬರುತ್ತೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನೀವಿಲ್ಲಿ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ನೀವೇನ್ ಮಾಡಬೇಕು, ಆ ಒಂದು ಹೆಸರನ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಇಲ್ಲಿ ಕನ್ನಡದಲ್ಲಿ ಹೆಸರು ಹಾಕಿ ಅಂತ ಇರುತ್ತಲ್ಲ ಇಲ್ಲಿ ಪೇಸ್ಟ್ ಮಾಡಿ. ಈ ರೀತಿಯಾಗಿ ಕನ್ನಡದಲ್ಲಿ ನೀವು ಅದನ್ನ ಕಾಪಿ ಪೇಸ್ಟ್ ಅನ್ನ ನೀವು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರರು ಏನಾದರೂ ಹೆಣ್ಮಕ್ಕಳಾಗಿದ್ರೆ, ಅವರ ಒಂದು ಮ್ಯಾರಿಡ್ ಆಗಿದ್ರೆ ಇಲ್ಲಿ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮದುವೆ ಆಗಿಲ್ಲಪ್ಪ ಅಂತಂದ್ರೆ ಡಾಟರ್ ಆಫ್ ಸೆಲೆಕ್ಟ್ ಮಾಡ್ಕೊಬಹುದು. ಒಂದ್ ವೇಳೆ ಗಂಡ್ಮಕ್ಳು ಅರ್ಜಿ ಸಲ್ಲಿಸ್ತಾ ಇದ್ರೆ ಸನ್ ಆಫ್ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಹೆಣ್ಮಕ್ಕಳಾಗಿದ್ರೆ ಗಂಡನ ಹೆಸರನ್ನ ಹಾಕ್ಬೋದು, ಅಥವಾ ಗಂಡ್ಮಕ್ಕಳಾಗಿದ್ರೆ ಅವರ ತಂದೆ ಹೆಸರನ್ನ ನೀವಿಲ್ಲಿ ಹಾಕಿ. ನಂತರ ಇಲ್ಲಿ ನೋಡ್ತಿರ್ಬೋದು ಮತ್ತೆ ತಂದೆ ಅಥವಾ ಗಂಡನ ಹೆಸರು ಕೇಳುತ್ತೆ, ಅದನ್ನ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಹಾಕಿ ನಂತರ ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ.
ಬರುತ್ತೆ. ನಂತರ ನೀವು ನೋಡ್ತಿರಬಹುದು ನೀವೇನು ಹ್ಯಾಂಡಿಕ್ಯಾಪ್ ಅಂತ ಕೇಳುತ್ತೆ, ಅಂಗವಿಕಲತೆಯನ್ನು ಹೊಂದಿದ್ದೀರಾ ಅಥವಾ ಇಲ್ಲ ಅಂತ ಕೇಳುತ್ತೆ, ಅದನ್ನ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಎಜುಕೇಶನ್ ಎಷ್ಟಾಗಿದೆ ಅನ್ನೋದನ್ನ ಈ ಲಿಸ್ಟ್ ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರಬಹುದು ಹಲವಾರು ಎಜುಕೇಶನ್ ಗಳ ಒಂದು ಲಿಸ್ಟ್ ಇದೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ನ ಹಾಕಿ ನಂತರ ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ, ಅದನ್ನ ನೀವು ಹಾಕಬೇಕಾಗುತ್ತೆ. ಒಂದು ವೇಳೆ ವಿಡೋ ಆಗಿದ್ರೆ ಅಥವಾ ಡೈವರ್ಸ್ ಕೇಸ್ ಆಗಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ ನ ಹಾಕಬೇಕಾಗುತ್ತೆ. ಇಲ್ಲಿ ಕಂಪಲ್ಸರಿ ಕೆಂಪು ಸ್ಟಾರ್ ಮಾರ್ಕ್ ಇರುವಂತಹ ಕಾಲಮ್ ಗಳನ್ನ ನೀವು ಕಂಪಲ್ಸರಿ ತುಂಬಬೇಕಾಗುತ್ತೆ. ನಂತರ ಇಲ್ಲಿ ಇಮೇಲ್ ಐಡಿ ಕೇಳುತ್ತೆ, ಮೊಬೈಲ್ ನಂಬರ್ ಇಮೇಲ್ ಐಡಿ ರನ್ನಿಂಗ್ ಇರುವಂತಹ ಒಂದು ಕೊಡಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರ ಸ್ಟೇಟಸ್ ಅನ್ನು ತಿಳಿಬೇಕಾದ್ರೆ ಇವೆರಡು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ಕೊಟ್ಟಿರುವಂತಹ ಅಡ್ರೆಸ್ ಮತ್ತೆ ಈಗಿರುವಂತಹ ಒಂದು ಅಡ್ರೆಸ್ ಏನಿದೆ ಸೇಮ್ ಇತ್ತಪ್ಪ ಅಂತಂದ್ರೆ ಈ ಬಾಕ್ಸ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ಅದು ಸೇಮ್ ಇತ್ತಪ್ಪ ಅಂತಂದ್ರೆ ಅಡ್ರೆಸ್ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಆಪ್ಷನಲ್ ಆಗಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ಇದನ್ನು ಹಾಕಬಹುದು ಅಥವಾ ಖಾಲಿ ಬಿಡಬಹುದು ನೀವು. ನಂತರ ಇಲ್ಲಿ ನೋಡ್ತಿರಬಹುದು ನಿಮ್ಮ ಜಾತಿ ಮತ್ತೆ ವಾರ್ಷಿಕ ವರಮಾನಗಳ ವಿವರ ಇಲ್ಲಿ ನಿಮಗೆ ಕೇಳುತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಏನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಿಂಗಲ್ ಆಗಿದೆಯಾ ಅಥವಾ ಸಪರೇಟ್ ಸಪರೇಟ್ ಆಗಿದೆಯಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಆರ್ಡಿ ನಂಬರ್ ಇರುತ್ತೆ, ಆ ಆರ್ಡಿ ನಂಬರ್ ನ ಹಾಕಿ ಇಲ್ಲಿ ಗೆಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅದು ತಗೊಳುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಮತ್ತೆ ಕೆಳಗಡೆ ಬರಬೇಕಾಗುತ್ತೆ, ನಿಮ್ಮ ಒಂದು ನೋಡ್ತಿರ್ಬೋದು ಇಲ್ಲಿ ಆನ್ಯುವಲ್ ಇನ್ಕಮ್ ಎಷ್ಟಿದೆ ಮತ್ತೆ ಆರ್ಡಿ ನಂಬರ್ ಏನು ಅದನ್ನೆಲ್ಲ ಹಾಕಬೇಕಾಗುತ್ತೆ, ಮತ್ತೆ ಯಾವ ಜಾತಿ ನಿಮ್ದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಜಸ್ಟ್ ನೀವು ಆರ್ಡಿ ನಂಬರ್ ಹಾಕಿ ಗೆಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕೇಳುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ. ಅಂದ್ರೆ ಅಕೌಂಟ್ ನಂಬರ್ ನ ಹಾಕಿ ನಿಮ್ಮ ಬ್ಯಾಂಕ್ ಹೆಸರು ಯಾವ್ದು ಅಂತ ಹಾಕಿ, ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಬ್ಯಾಂಕ್ ಇದೆ ಮತ್ತೆ ಯಾವ ಬ್ರಾಂಚ್ ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅನ್ನೋದನ್ನ ಹಾಕಬೇಕಾಗುತ್ತೆ. ನಂತರ ಆಟೋಮೆಟಿಕ್ ಆಗಿ IFSC ಕೋಡ್ ಅದು ತಗೊಳ್ಳುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಸಾಲಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ ಕೇಳುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ಜಮೀನು ಹೊಂದಿದ್ದೀರಾ, ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಏನಾದರೂ ಜಮೀನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಒಂದು ಜಮೀನ್ ಐತಾ, ಎರಡು ಐತಾ ಅನ್ನೋದನ್ನ ನೀವು ಇಲ್ಲಿ ಕಾಲಂ ಮುಖಾಂತರ ಸೆಲೆಕ್ಟ್ ಮಾಡ್ಬೇಕು. ನಾನು ಇಲ್ಲಿ ಒಂದಂತ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಯಾವ ಜಿಲ್ಲೆಯಲ್ಲಿ ನಿಮ್ಮ ಜಮೀನ್ ಇದೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ತಾಲೂಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಬಳಿ ವಿಲೇಜು. ಮತ್ತೆ ನಿಮ್ಮ ಒಂದು ಸರ್ವೆ ನಂಬರ್ ನ ಹಾಕಬೇಕಾಗುತ್ತೆ, ಇಸಾ ನಂಬರ್ ನ ಹಾಕಬೇಕಾಗುತ್ತೆ. ಲ್ಯಾಂಡ್ ಟೈಪ್ ಯಾವ ಟೈಪು, ಏನ್ ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಅಥವಾ ಗಾರ್ಡನ್ ಲ್ಯಾಂಡ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ, ಓನರ್ ಹೆಸರು ಏನು ಅದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹಾಕಿ. ನಂತರ ಇಲ್ಲಿ ನೋಡ್ತಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಾ, ಅಂದ್ರೆ ಇಲ್ಲಿ 18 ವರ್ಷ ಮೇಲ್ಪಟ್ಟಂತವರ ಹೆಸರುಗಳನ್ನ ನಾವು ಮಾತ್ರ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಎಷ್ಟು ಮಂದಿ ಇದ್ದಾರೆ, ನಿಮ್ಮಲ್ಲಿ ಇಬ್ಬರ ಮೂವರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಅವರ ಹೆಸರುಗಳನ್ನ ಹಾಕಬೇಕು. ಅವ್ರಿಗೆ ನಿಮಗೆ ರಿಲೇಷನ್ಶಿಪ್ ಏನು, ಅಂದ್ರೆ ಅವ್ರು ನಿಮ್ಗೆ ಏನಾಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಏಜ್ ಹಾಕಬೇಕಾಗುತ್ತೆ, ಅವರ ಕ್ವಾಲಿಫಿಕೇಶನ್ ಹಾಕಬೇಕಾಗುತ್ತೆ, ಕರೆಂಟ್ ಅವರು ಏನ್ ಜಾಬ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೋನ್ ರಿಕ್ವೈರ್ಡ್, ಅಂದ್ರೆ ಸಾಲದ ಅಗತ್ಯವಿದೆಯಾ ನಿಮಗೆ ಅಂತ ಕೇಳುತ್ತೆ. ಅಂದ್ರೆ ಏನು ಗಂಗಾ ಕಲ್ಯಾಣ ಯೋಜನೆಗೆ ನೀವು ಹಾಕ್ಸೋಕೆ ಸಾಲ ಬೇಕಾ ಅಂತ ಕೇಳುತ್ತೆ, ಎಸ್ ಅಂತ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಸಾಲ ಎಷ್ಟು ಬೇಕು ಅಂತ ಕೇಳುತ್ತೆ, ಇಲ್ಲಿ ನೀವು ಅಮೌಂಟ್ ಅನ್ನ ಹಾಕಬೇಕಾಗುತ್ತೆ. ನಂತರ ಇದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ್ಯಾವ ದಾಖಲಾತಿಗಳನ್ನ ನಿಮ್ಮ ಹತ್ರ ಇದಾವೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ದಾಖಲಾತಿಗಳು ನನ್ನ ಹತ್ರ ಇರುವಂತಹ ದಾಖಲಾತಿಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಅಗ್ರಿ ಬಟನ್ ಇರುತ್ತೆ, ಐ ಅಗ್ರಿ ಬಟನ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ ನ ಹಾಕಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಏನಿದೆ ಅದು ಜನರೇಟ್ ಆಗುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ನ ತಕ್ಕೊಬೇಕಾಗುತ್ತೆ, ಅಥವಾ ಒಂದು ಅಪ್ಲಿಕೇಶನ್ ಐಡಿ ಏನಿದೆಯಲ್ಲ ಅದನ್ನ ಒಂದು ಕಡೆಗೆ ಬರೆದಿಟ್ಕೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಆ ಒಂದು ಅಪ್ಲಿಕೇಶನ್ ಐಡಿ ಹಾಕೋದ್ರ ಮುಖಾಂತರ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಫ್ರೆಂಡ್ಸ್, ನಂತರ ಸ್ವಲ್ಪ ದಿನಗಳಾದ ನಂತರ ಅದರ ಒಂದು ಸ್ಟೇಟಸ್ ಅನ್ನ ನೀವು ತಿಳ್ಕೊಬಹುದು. ಅಂದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅರ್ಜಿ ಸ್ಥಿತಿ ಅಂತ ಇರುತ್ತೆ, ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಐಡಿ ಏನು ಬಂದಿರುತ್ತಲ್ಲ ಅಪ್ಲಿಕೇಶನ್ ಐಡಿನ ಹಾಕಿ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಆರಾಮಾಗಿ ಚೆಕ್ ಮಾಡಬಹುದು. ನಂತರ ನಿಮ್ಮ ಹಾಕಿದಂತ ಒಂದು ಅಪ್ಲಿಕೇಶನ್ ನ ಡಿಲೀಟ್ ಬೇಕಾದ್ರೆ ಮಾಡಬಹುದು, ಅಂದ್ರೆ ಡಿಲೀಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ ಅದನ್ನ ಡಿಲೀಟ್ ಮಾಡಬಹುದು, ಮತ್ತೆ ಮೊಬೈಲ್ ನಂಬರ್ ನ ಚೇಂಜ್ ಮಾಡಬಹುದು. ನೀವು ಆ ಒಂದು ಪ್ರಿಂಟ್ ಔಟ್ ಅಂದ್ರೆ ನೀವು ಹಾಕಿರುವಂತ ಅರ್ಜಿಯ ಒಂದು ಪ್ರಿಂಟ್ ಔಟ್ ನ
ಐಡಿ ಕೂಡ ನೀವು ಮತ್ತೆ ರಿಪೀಟ್ ಆಗಿ ಪಡೆಯಬಹುದು. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಅಲ್ಪ ಸಂಖ್ಯಾತರು ಏನಿರ್ತಾರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಕೊನೆಯ ದಿನಾಂಕ ಬಂದು ಡಿಸೆಂಬರ್ 10ನೇ ತಾರೀಕಿನೊಳಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಹಾರ್ಡ್ ಕಾಪಿಗಳನ್ನು ಅಂದ್ರೆ ಪ್ರಿಂಟ್ ಔಟ್ ಏನು ತಕೊಂಡಿರ್ತಾರಲ್ಲ ಆ ಪ್ರಿಂಟ್ ಔಟ್ ಮತ್ತೆ ಕೆಲವೊಂದು ದಾಖಲಾತಿಗಳು ಏನನ್ನು ಸೆಲೆಕ್ಟ್ ಮಾಡಿದ್ರೆ ಆ ದಾಖಲಾತಿಗಳನ್ನು ಡಿಸೆಂಬರ್ 21ನೇ ತಾರೀಕಿನೊಳಗೆ ನಿಮ್ಮ ಜಿಲ್ಲೆಯಲ್ಲಿ ಇರುವಂತ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ.